ಪತ್ರಕರ್ತರ ಹಾಗೂ ರಾಜಕಾರಣಿಗಳ ಮಧ್ಯೆ ಇರುವ ಪ್ರೀತಿ ಮುಲಾಜಿಗೆ ಪರಿವರ್ತನೆಯಾಗದಂತೆ ನೋಡಿಕೊಳ್ಳಿ ಎಂದು ಹಿರಿಯ ಪತ್ರಕರ್ತ ಶ್ರೀನಿವಾಸ ಸಿರನೂಕರ್ ಸಲಹೆ ನೀಡಿದರು. ರಾಯಚೂರು ಜಿಲ್ಲೆಯ ಪಂಡಿತ ಸಿದ್ದರಾಮ ಜಬಲ್ದಿನ್ನಿ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಜಿಲ್ಲಾ ಸಂಪಾದಕ ಸಂಘ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ರಾಜಕಾರಣಿಗಳ ನಡುವೆ ಅನ್ಯೋನ್ಯತೆ ಸಂಬಂಧವಿದೆ, ಆದರೆ ಇಂತಹ ಸ್ನೇಹ ಬೇರೆ ಎಲ್ಲಿಯೂ ಕಂಡುಬಂದಿಲ್ಲ. ಇದೊಂದು ಆತಂಕಕಾರಿ ಸಂಗತಿಯಾಗಿದ್ದು ಇಂತಹ ಸನ್ನಿವೇಶ ರಾಜಕಾರಣಿಗಳ ಮುಲಾಜಿಗೆ ಬೀಳುವಂತೆ ಮಾಡುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ನಾಡಗೌಡ, ಸುದ್ದಿ ನೀಡುವ ಭರಾಟೆಯಲ್ಲಿ ತಪ್ಪು ಸಂದೇಶ ಸಲ್ಲದು, ವೈಯಕ್ತಿಕ ಚಾರಿತ್ರ್ಯ ತೇಜೋವಧೆ ಮಾಡುವ ಕಾರ್ಯ ಸರಿಯಲ್ಲ ಎಂದು ತಿಳಿಸಿದರು. ಈ ಮಾತನಾಡುವುದರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಮಾಧ್ಯಮದಲ್ಲ. ಮಾಧ್ಯಮದ ಸ್ನೇಹಿತರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ದೇಶದ ಮೂಲೆ ಮೂಲೆಗಳಲ್ಲಿಯ ಸಮಾಚಾರಗಳನ್ನು ಹಳ್ಳಿಯ ಕಟ್ಟ ಕಡೆಯ ಮನುಷ್ಯನಿಗೂ ಮುಟ್ಟಿಸ್ತಕ್ಕಂಥ ಕೆಲಸ ಏನು ಆಗ್ತಾ ಇದೆ. ಹಾಗಾಗಿ ಮಾಧ್ಯಮಗಳು ಸುದ್ದಿಯನ್ನು ಮುಟ್ಟಿಸುವುದರಲ್ಲಿ ಈ ವೈಜ್ಞಾನಿಕ ಯುಗದಲ್ಲಿ ಬಹಳ ಮುಂದುವರೆದಿದೆ. ಅಷ್ಟೇ ಎಲ್ಲ ರಂಗದಲ್ಲಿ ಕೆಲಸ ಮಾಡುವವರಿಗೆ ಅವರದೇ ಆದ ಚೌಕಟ್ಟನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಎಥಿಕ್ಸ್ ಅನ್ನೋದು ಇರ್ತದೆ. ನಾನೇನು ಮಾಡ್ಬೋದು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಆದರೆ ಇವತ್ತು ಮಾಧ್ಯಮಗಳು, ಮಾಧ್ಯಮಗಳನ್ನು ನಾವು ಪ್ರತಿನಿತ್ಯ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು ನೋಡಬೇಕಾಗ್ತದೆ. ಯಾಕೆಂದರೆ ಎಲ್ಲಿ ನಮ್ಮ ತಪ್ಪುಗಳಾಗಿದ್ದಾವೆ ಅವುಗಳನ್ನು ಎತ್ತಿ ಬರೆಯುವುದು ಮಾಧ್ಯಮದ ಸ್ನೇಹಿತರ ಕೆಲಸ. ಅವರು ಸಲಹೆ ಕೊಡೋದಾರೋ ಟೀಕೆ ಮಾಡ್ತಾರೋ ಮುಖ್ಯ ಅಲ್ಲ. ಅವರು ಟೀಕೆಯೂ ಕೂಡ ನಮಗೆ ಸಲಹೆ ಇದ್ದಾರೆ. ಅವುಗಳನ್ನು ಆಧರಿಸಿ, ಏಕೆಂದರೆ ಯಾರೂ ಕೂಡ ನಮ್ಮ ಬೆನ್ನನ್ನು ನಾವು ನೋಡೋದಕ್ಕಾಗೋದಿಲ್ಲ. ಎಲ್ಲಿ ಶಾಸಕನಾಗಿ ಅಥವಾ ಸಚಿವನಾಗಿ ಏನು ತಪ್ಪುಗಳನ್ನು ನಾನು ಮಾಡಿದರೆ ಅದನ್ನು ಎತ್ತಿ ತೋರಿಸುವುದು ಪತ್ರಿಕಾ ರಂಗದ ಪ್ರಮುಖ ಕೆಲಸ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪತ್ರಿಕೆಗಳನ್ನು ಗಮನಿಸಿ ಆಗಬೇಕಾದ ಕೆಲಸಕ್ಕೆ ನಾವು ಒತ್ತು ಕೊಡಬೇಕಾಗ್ತದೆ. ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಮಾಧ್ಯಮದ ಸ್ನೇಹಿತರನ್ನು ನಾವು ನೋಡ್ತೇವೆ ಎಲ್ಲಿ ತಪ್ಪಿದೆ ಅಂತ ಹೇಳ್ತಾರೆ. ಯಾಕೆಂದರೆ ನಿಮ್ಮ ಕೆಲಸ ಏನು ಏನಾಗ್ತಾ ಇದೆ ಅನ್ನೋದನ್ನು ನೋಡಿ ನೀವು ಬಂದಾಗ ಅವುಗಳನ್ನು ಸರಿಪಡಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡಬೇಕಾಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗೀಗ ಏನಾಗ್ತದೆ ಅಂದರೆ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬೇಗ ಸುದ್ದಿ ಮಾಡಬೇಕು ಅನ್ನುವ ಅವಸರದಲ್ಲಿ ಯಾವುದಾವುದೋ ಸುದ್ದಿಗಳನ್ನು ಮಾಡ್ತಾರೆ. ಅದರಿಂದ ಏನೇನೋ ಅನಾಹುತಗಳು ನಡೆದು ಹೋಗ್ತವೆ. ಒಂದು ಇನ್ಸಿಡೆಂಟ್ ಆಯಿತು, ದೇವದುರ್ಗದ ಬೈ ಎಲೆಕ್ಷನ್. ದೇವೇಗೌಡರು ದೇವದುರ್ಗದ ಬೈ ಎಲೆಕ್ಷನ್ ಅದರಲ್ಲಿ ಒಂದು ಲೇಖ ಬಂದಿದೆ. ಅದು ನಾನು ಅದೇ ತಾನೇ ನಾನು ತಿಳಿ ಬಂದಿರುವ ಆ ಲೇಖ ನನಗೆ ಬಹಳ ವಿಶಿಷ್ಟವಾಗಿ ಬಹಳ ಮಹತ್ವಕ್ಕೆ ಕಾಣಿಸ್ತು. ಒಂದು ಮಹತ್ವದಂತ ವಿಷಯವನ್ನು ಚರ್ಚೆ ಮಾಡಿದ್ರು ಆ ಲೇಖನದಲ್ಲಿ. ಏನು ಅಂತಂದ್ರೆ ನಮ್ಮ ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂತಹ ನವದೆಹಲಿ ಅದು ಆಂತರಿಕ ಸುರಕ್ಷತೆ ಮತ್ತು ಬಾಹ್ಯ ಸುರಕ್ಷತೆಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಸೊ ಅದಕ್ಕೆ ಆ ರಾಜಧಾನಿಯನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು ಅನ್ನೋದು. ಹಾಗೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಆರು ನಗರಗಳ ಹೆಸರನ್ನು ಸೂಚಿಸಿದರು. ಒಂದು ಭೂಪಾಲ್, ಗ್ವಾಲಿಯರ್, ಹೈದರಾಬಾದ್, ಪುಣೆ ಮತ್ತು ನಾಗ್ಪುರ, ಆದರೆ ಸ್ನೇಹಿತರೆ ರಾಯಚೂರು.
ಆವಾಗ ಆ ಇಡೀ ಆರ್ಟಿಕಲ್ ಅನ್ನು ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿ ರಾಜ್ಯಪಾಲರಿಗೆ ಪಟ್ಟದೇ ಸಂಭವಿಸುತ್ತೆ. ರಾಯಚೂರು ರಾಷ್ಟ್ರದ ರಾಜಧಾನಿ ಆಗಬಲ್ಲದೆ ಅನ್ನುವಂಥದ್ದು. ಇವತ್ತೇನಿದೆ, ರಾಯಚೂರು ಒಂದು ಸುಸಜ್ಜಿತವಾದಂತಹ ಜಿಲ್ಲಾ ಕೇಂದ್ರವಾಗದೂ ಕೂಡ ಅದರಲ್ಲಿ ಇದ್ದಂತಹ ಆಸ್ತಿ ನಾಟಕವಿದೆ. ಇಲ್ಲಿಯ ಬಹಳ ಕೆಳಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಬಂದು ನನಗೆ ಬಹಳ ಯೋಚಿಸುತ್ತೆ ಜನಗಳ ಬಗ್ಗೆ. ಇದಕ್ಕೆ ಪ್ರಾಯ ಒಂದು ನಾನು ಕಂಡುಕೊಂಡಿದ್ದಾಗೆ ಒಂದು ಪ್ರಬಲವಾದ ನಾಯಕತ್ವದ ಕೊರತೆ ಇದೆ ಅನ್ನೋ ಅಂತ ನಮಗೆ ಅನುಮಾನ ಪಡೆಯಲಾಯಿತು. ಇವತ್ತು ಎಷ್ಟೋ ವರ್ಷಗಳಿಂದ ಈ ಜಿಲ್ಲೆಗೆ ಉಸ್ತುವಾರಿ ಇದೇ ಜಿಲ್ಲೆಯವರ ಅಂತ ಉಸ್ತುವಾರಿ ಸಿಗ್ತಾರೆ ಇಲ್ಲ ಪ್ರಾಯ ಅಂತ ಒಂದು ಅವಕಾಶ ನಡೆದು ಬರ್ಬೋದು ಅಂತ ನಾನು ಮನಸ್ಸು. ಅವರು ಆ ಜವಾಬ್ದಾರಿ ತಿಳ್ಕೊಂಡ ಮೇಲೆ ಅವರು ಎಷ್ಟೇ ವರ್ಷ ಇರಲಿ ಎಷ್ಟೇ ಕಾಲ ಇರಲಿ ಬಹಳ ದಿಟ್ಟವಾದಂತಹ ಗಣ್ಯಗಳನ್ನು ಅವ್ರು ತೆಗೆದುಕೊಂಡಿರ್ತಾರೆ ರಾಯಚೂರು ದೃಷ್ಟಿಯಿಂದ. ಮತ್ತು ಇನ್ನೊಂದು ಅವಕಾಶವೂ ಕೂಡ ಇದೆ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸ್ಥಾನವೂ ಕೂಡ ಅವರಿಗೆ ಅಂತ ಸಾಧ್ಯತೆ ಇದೆ. ಇವೆರಡೂ ಏನಾದರೂ ಕೈಗೂಡಿ ಬಂದುಬಿಟ್ಟರೆ ರಾಯಚೂರಿನಲ್ಲಿ ಒಂದು ಹೊಸ ಅಭಿವೃದ್ಧಿಯ ಪರ್ವ ನಾಡಿನವರು ಮಾಡ್ತಾರೆ ಅಂತ ನಾನು ಭಾಷೆ. ಸ್ನೇಹಿತರೆ, ಜರ್ನಲಿಸಂ ಕುರಿತಾಗಿ ನಾನು ಹೇಳಬೇಕಾದಂಥ ಮಾತುಗಳಲ್ಲಿ ನಾಲ್ಕು ಸುಮಾರಾಗಿ ಪ್ರಸ್ತಾಪ ಮಾಡಿ ಹೇಳಿದರೆ ನನ್ನ ಭಾರ ಕಡಿಮೆ. ನಾನು 40 ವರ್ಷದಿಂದ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರವನ್ನು ಸಾಮಾನ್ಯವಾಗಿ ಒಂದು ಸೇವಾ ಕ್ಷೇತ್ರ ಅಂತ ನಾವು ಭಾವಿಸಿದ್ದೇವೆ. ಜರ್ನಲಿಸಂ ಇಸ್ ಅನ್ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ ಆಫ್ ಟ್ರಾನ್ಸ್ಫರ್ಮೇಷನ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಆ ಸೇವೆ ಅನ್ನೋದೇ ಬರುತ್ತೆ ಏನಿಲ್ಲ, ಇವತ್ತು ಕೇವಲ ಒಂದು ಕಮರ್ಷಿಯಲ್ ಪ್ರಪೋಸಿಷನ್ ಆಗಿ ಜರ್ನಲಿಸಂ ಹೊಂದ್ಕೊಂಡಿದೆ. ಇದಕ್ಕೆ ನಾನಾ ಕಾರಣಗಳಿರಬಹುದು ಅಂತ ಹೇಳ್ತಾ ಇಲ್ಲ. ಮತ್ತು ಒಂದು ಮಾತು ಇನ್ನೊಂದು ಮಾತು ಹೇಳ್ತೇವೆ, ಎಲ್ಲಿಯೂ ಸಲ್ಲದವರು ಇಲ್ಲಿ